ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ತಮಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂದರೆ ಸೊ ಈ ಮೊಟ್ಟೆ ಬಗ್ಗೆ ತುಂಬ ಜನ ಕಾಲ್ ಮಾಡಿ ಸ್ನೇಹಿತರೆ ಈ ಇದೆಯಲ್ಲ ಮೇಲ್ಗಡೆ ಮೊಟ್ಟೆದು ಸರ್ ಇದು ತಿನ್ನಾಗಿದೆ ಪೇಪರ್ ಥರ ಇದೆ ಈ ರೀತಿ ಮೊಟ್ಟೆನ ನಮ್ಮ ಕೋಳಿ ಇಡ್ತಾ ಇದೆ ಆಮೇಲೆ ಇನ್ನೊಂದಷ್ಟು ಜನ ಸರ್ ಒಂದು ದಿನ ಎರಡು ದಿನ ಮೊಟ್ಟೆ ಇಡುತ್ತೆ ಆಮೇಲೆ ಮೊಟ್ಟೆನೇ ಇಡೋಲ್ಲ ವಾರಕ್ಕೊಂದು ಮೊಟ್ಟೆ ಇಡುತ್ತೆ ಈ ರೀತಿ ಎಲ್ಲ ಕಂಪ್ಲೇಂಟನ್ನ ನನಗೆ ತಿಳಿಸ್ತಾ ಇರ್ತಾರೆ ವಾಟ್ಸಪ್ಪಲ್ಲೂ ತಿಳಿಸ್ತಾರೆ ಕಾಲ್ ಮಾಡಿದ್ದು ತಿಳಿಸ್ತಾರೆ ಫಸ್ಟ್ ನಿಮ್ಗೆ ತಿಳಿಸ್ಬಿಡ್ತೀನಿ ದಯವಿಟ್ಟು ವೀಡಿಯೋನ ಫುಲ್ಲಾಗಿ ನೋಡಿ ಆಮೇಲೆ ಕಾಲ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ನಾನು ಬ್ಯುಸಿ ಇರ್ತೀನಲ್ಲ ರಿಸೀವ್ ಮಾಡಲ್ಲ ನಿಮಗೂ ಬೇಜಾರಾಗುತ್ತೆ ರಿಸೀವ್ ಮಾಡಿಬಿಟ್ರೆ ನಿಮ್ಗೆ ಖುಷಿ ಆಗುತ್ತೆ ರಿಸೀವ್ ಮಾಡಲಿಲ್ಲ ಅಂತಂದರೆ ನಿಮಗೂ ಬೇಜಾರಾಗುತ್ತೆ ಸೊ ಆ ಫೀಲ್ ಇದೆ ನನಗೆ ಅವಾಗ ಹೆಲ್ಪ್ ಮಾಡಬೇಕು ಅನ್ನುವಂಥ ಫೀಲ್ ಇದ್ದರೂ ಕೂಡ ನಾನು ಬೈಕ್ ಕಾರಾಗಿ ಓಡಿಸ್ತಿರ್ಬೇಕಾರೆ ಇಲ್ಲ ಏನಾದ್ರು ವರ್ಕ್ ಮಾಡ್ಬೇಕಾರೆ ಮೊಬೈಲ್ನ ಸೈಲೆಂಟ್ ಇಟ್ಟೇನೆ ನಾವು ವರ್ಕ್ ಮಾಡುವಂಥದ್ದು ಸೊ ಅದರಿಂದ ನಾನು ರಿಸೀವ್ ಮಾಡೋಕ್ಕಾಗಿರಲ್ಲ ಸೊ ಆ ಪ್ರಾಬ್ಲಮ್ಗಳು ಏನಕ್ಕೆ ಬರುತ್ತೆ ಈ ಮೊಟ್ಟೆಯಲ್ಲಿ ಶೆಲ್ಸು ಏನಕ್ಕೆ ತಿಕ್ಕಾಗಿಲ್ದೇ ಈಗ ನಾರ್ಮಲ್ ಸೆಲ್ಲು ಇದು ಸೊ ಮೊಟ್ಟೆ ಇದು ನಾರ್ಮಲ್ ಆಗಿದೆ ಕಾಣ್ತಾ ಇದೆ ಇನ್ನೊಂದ್ಸರಿ ಇದೆಲ್ಲ ಏನಾಗುತ್ತೆ ಪೇಪರ್ ಥರ ಇರುತ್ತೆ ಇಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾರೋ ವಾಟ್ಸಪ್ಪಲ್ಲಿ ಕಳಿಸಿರುವಂಥದ್ದು ಸೊ ಈ ರೀತಿಯೆಲ್ಲ ನನ್ನ ನನ್ನ ಫಾರ್ಮಲ್ಲಿ ಈ ರೀತಿ ಪ್ರಾಬ್ಲಮ್ ಇಲ್ಲ ಈ ರೀತಿಯೆಲ್ಲ ಪ್ರಾಬ್ಲಮ್ ಇರುತ್ತೆ ಏನಕ್ಕೆ ಅಂತಂದರೆ ಸ್ನೇಹಿತರೆ ಸೊ ಈ ವೈಟಾಗಿ ಫುಡ್ಡಲ್ಲಿ ಎಕ್ಸಾಂಪಲು ಎಲ್ಲ ತಿಳ್ಕೊಬೇಡಿ ಫುಡ್ಡಲ್ಲಿ ನಾವು ತಿನ್ನುವಂಥ ಫುಡ್ ಆಗಿರ್ಬೋದು ಈಗ ಮಿಲ್ಕ್ ಆಗಿರ್ಬೋದು ಈ ಮೊಟ್ಟೆ ಆಗಿರ್ಬೋದು ಇನ್ನೊಂದು ಅದರಲ್ಲೆಲ್ಲ ಯಾವುದು ಸ್ವಲ್ಪ ಬಿಳಿಯಾಗಿರುತ್ತಲ್ಲ ಇದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟು ಜಾಸ್ತಿ ಇರುತ್ತೆ ಸೊ ಕೋಳಿಗಳಿಗೆ ಯಾವಾಗ ಕ್ಯಾಲ್ಸಿಯಂ ಕಂಟೆಂಟು ಜಾಸ್ತಿ ಬೇಕು ಈಗ ಅದು ಮೊಟ್ಟೆ ಇಡುವಂಥ ಟೈಮಲ್ಲಿ ಅವಕ್ಕೆ ಇದು ಕ್ಯಾಲ್ಸಿಯಂ ಇದು ಮೇಡಾಗಿರೋದೇ ಕ್ಯಾಲ್ಶಿಯಮಿಂದ ಸೊ ಈ ಬೋನ್ಸು ಈ ಶೆಲ್ಸು ಇವೆಲ್ಲ ಮೇಡ್ ಮೇಡಾಗಿರುವಂಥದ್ದು ಸೊ ಅವಕ್ಕೆ ಕ್ಯಾಲ್ಸಿಯಮ್ನ ಅವಶ್ಯಕತೆ ಇರುತ್ತೆ ಕ್ಯಾಲ್ಸಿಯಮ್ ಅವಶ್ಯಕತೆ ಇದ್ದಾಗ ನೀವೇನು ಮಾಡಬೇಕು ಅದಕ್ಕೆ ಒಂದಷ್ಟು ರಾಗಿ ಯೂಸ್ ಮಾಡುವಂಥದ್ದು ಒಂದಷ್ಟು ಭತ್ತ ಯೂಸ್ ಮಾಡುವಂಥದ್ದು ಒಂದಷ್ಟು ಈ ರೀತಿಯ ಮೊಟ್ಟೆ ಶೆಲ್ಸು ಈಗ ಕಾವು ಕುಡಿಸಿ ಎಸಿದಾನೆ ಈ ರೀತಿ ಈಗ ನೀವು ಆಮ್ಲೆಟ ಏನೋ ಹಾಕಿರ್ತೀರ ಮನೇಲಿ ಒಡೆದು ತಂದು ಬರೀ ಆ ರೀತಿ ಹಾಕ್ಬೇಡಿ ಈ ಮ ಏನಂತಾರೆ ಇದಕ್ಕೆ ಈ ಅಂಗಡಿಗಳಲ್ಲೆಲ್ಲ ಆಮ್ಲೆಟೆಲ್ಲ ಹಾಕ್ತಾರಲ್ಲ ಹತ್ರ ಹೋಗಿ ಒಂದು ಇಪ್ಪತ್ತು ಮೂವತ್ತು ಮೊಟ್ಟೆ ಈ ಚಿಪ್ಪತ್ತೆ ಮೊಟ್ಟೆ ಚಿಪ್ಪತ್ತಾನೆ ಅನ್ನೋದು ಇದನ್ನು ಸೊ ಅದನ್ನೇ ಕಲೆಕ್ಟ್ ಮಾಡಿಬಂದು ಅದೇ ರೀತಿ ಡೈರೆಕ್ಟಾಗಿ ಹಾಕ್ಬೇಡಿ ಒಂದಷ್ಟು ಪುಡಿ ಮಾಡಿ ನೀವು ಕೊಡುವಂಥ ಫೀಡ್ಗಳಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಕಾವು ಆ ಮೊಟ್ಟೆಯಿಂದ ಮರಿ ಬಂದಿರುತ್ತೆ ಇದು ವೇಸ್ಟ್ ಇರುತ್ತಲ್ಲ ಈ ಮೊಟ್ಟೆದು ಅದನ್ನು ಪುಡಿ ಮಾಡಿಕೊಡ್ಬೇಕು ಡೈರೆಕ್ಟಾಗಿ ಕೊಡೋಕ್ಕೆ ಹೋದರೆ ಅದೇನಾಗುತ್ತೆ ಸೊ ಅದಕ್ಕೆ ಯಾವಾಗ ಕ್ಯಾಲ್ಸಿಯಂನ ರಿಕ್ವೈರ್ಮೆಂಟ್ ಇರುತ್ತೆ ಕೋಳಿಗಳಿಗೆ ಆವಾಗ ಆ ಮೊಟ್ಟೆನೇ ತಿನ್ನುವಂಥ ಪ್ರಯತ್ನ ಈಗ ತುಂಬ ಜನ ಕಾಲ್ ಮಾಡಿ ಕೇಳ್ತಿರಲ್ಲ ಸರ್ ನಮ್ಮ ಕೋಳಿ ನಮ್ಮ ಅದು ಇಟ್ಟಂಥ ಮೊಟ್ಟೆನ ಅದೇ ಕುಡ್ಕತೈತೆ ಅಂದಾಗ ಅದ್ರದ್ದು ಏನಾದರೂ ಒಂದು ಡಿಫಿಷಿಯನ್ಸಿ ಇರುತ್ತೆ ಸೊ ಆ ರೀತಿ ಪ್ರಾಬ್ಲಮ್ಗಳಾಗಿರುತ್ತೆ ಸೊ ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಭತ್ತ ರಾಗಿ ಆಮೇಲೆ ಈ ರೀತಿ ಮೊಟ್ಟೆ ಚಿಪ್ಗಳನ್ನ ಇಲ್ಲಾಂದ್ರೆ ಇನ್ನೂ ಈ ಶೆಲ್ಸ್ ಅಂತ ಬರುತ್ತೆ ಈ ಸುಣ್ಣದ ಬದಲು ಹಿಂದೆ ಯೂಸ್ ಮಾಡ್ತಾಯಿದ್ರು ಈ ಸುಣ್ಣಕ್ಕೆ ಏನು ಯೂಸ್ ಮಾಡ್ತಿದ್ರು ಅಂದರೆ ಈ ಕಪ್ಪೆ ಚಿಪ್ಗಳು ಬರುತ್ತಲ್ಲ ಅದನ್ನು ಕರೆಸಿ ಮೊದಲಿತ್ತು ನಾವು ನೋಡಿದ್ದೀನಿ ಅದನ್ನು ಈಗ ಸುಣ್ಣ ಎಲ್ಲ ಡಬ್ಬದಲ್ಲಿ ಪೇಂಟ್ ಬರುತ್ತೆ ಏನು ಮಾಡ್ತಿದ್ರು ಕವರ್ಗಳಲ್ಲಿ ಕಪ್ಪೆ ಚಿಪ್ಗಳೆಲ್ಲ ಬಸ್ ಸಿಗ್ತಾಯಿತ್ತು ಆ ಥರ ಕಪ್ಪೆ ಚಿಪ್ಗಳನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ಈ ತಿನ್ನಾಗಿರುವಂಥ ಮೊಟ್ಟೆ ಶೆಲ್ಲು ಬರಲ್ಲ ಗಟ್ಟಿಯಾಗಿ ಬರುತ್ತೆ ಇದೊಂದು ಕಾರಣ ಆ ಶೆಲ್ಲು ಆ ಮೊಟ್ಟೆಗಳು ಪೇಪರ್ ಥರ ಬರೋಕ್ಕೆ ಕ್ಯಾಲ್ಸಿಯಮು ಡಿಫಿಸಿಯೆನ್ಸಿನೇ ಕಾರಣ ಸರಿ ಇನ್ನೊಂದು ಅದೇ ತುಂಬ ಜನ ಕೇಳ್ತಾರೆ ಒಂದು ಮೊಟ್ಟೆ ಇರುತ್ತೆ ಎರಡು ಮೊಟ್ಟೆ ಇರುತ್ತೆ ಆಮೇಲೆ ಮೊಟ್ಟೆನೇ ಇಡೋಲ್ಲ ಅಂತ ಸೊ ಸ್ನೇಹಿತರೆ ನಾನು ನಿಮಗೊಂದು ಫೀಟ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ದಿನ ಆಗಿತ್ತಲ್ಲ ನಮ್ಮ ಕೋಳಿಗಳನ್ನ ನೀವು ನೋಡಿ ಸೊ ನೋಡಿ ನಾನು ಈ ಕೈಯಲ್ಲಿ ಫೀಟ್ ತೋರಿಸ್ತಾ ಇದ್ದೀನಿ ನೋಡಿ ಏನು ಆಗ್ತೀನಿ ಅಂತಂದರೆ ಭತ್ತ ರಾಗಿ ಅದ್ರ ಜೊತೇಲಿ ಅಕ್ಕಿ ತೌಡು ಆಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಅಕ್ಕಿ ಈ ರೇಷನ್ ಹಾಕಿ ಈ ರೀತಿಯಲ್ಲ ನಿಮ್ಗೆ ಯಾವುದು ಸ್ವಲ್ಪ ಕಡಿಮೆಯಾಗಿ ಸಿಗುತ್ತೆ ಅದನ್ನು ತಂದು ಹಾಕಿ ಈಗ ನಾವೇನೋ ಹೇಳೋದನ್ನೇ ನೀವು ಹಾಕಬೇಕು ಅನ್ನುವಂಥದ್ದು ಏನಿಲ್ಲ ನಿಮ್ಮ ಪ್ರಾಬ್ಲಮ್ಸ್ ಏನೇನಿರುತ್ತೋ ಸೊ ನಿಮ್ಗೆ ಯಾವುದು ಚೀಪಾಗಿ ಸಿಗುತ್ತೋ ಅದನ್ನೆಲ್ಲ ಹಾಕಿ ಇವೇನು ಎಲ್ಲ ತಿನ್ನುತ್ತಲ್ಲ ಸೊ ಇನ್ನೊಂದು ಆಗಿ ಗ್ರೀನು ಅವು ತಿನ್ನುವಂಥ ಫೀಡಲ್ಲಿ ನೇಫಿಯರು ಈಗ ತುಂಬ ಜನ ಹೇಳ್ಬೋದು ಸರ್ ಹಾಕ್ಬೇಡಿ ಇದನ್ನ ಹಾಕ್ಬೇಡಿ ಅದನ್ನ ಹಾಕ್ಬೇಡಿ ಅಂತ ನಾವು ಅವರವ್ರ ಪರಿಸ್ಥಿತಿಗೆ ಈಗ ಒಬ್ಬೊಬ್ರಿಗೆ ಒಂಥರ ಪ್ರಾಬ್ಲಮ್ಗಳಿರುತ್ತೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಸರ್ ನೀವು ನೇಫಿಯರ್ ಹಾಕಬೇಡಿ ಇದು ಆರ್ಗ್ಯಾನಿಕ್ ಅಲ್ಲ ಅಂತ ನಾ ಹೇಳಕ್ಕೆ ನನ್ಗೆ ನಾನು ಇಷ್ಟಪಡಲ್ಲ ನಿಮ್ಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೀವು ಬ್ರಾಯ್ಲರ್ ಫಾರ್ಮ್ ಮಾಡ್ತೀನಿ ಅಂದರೆ ಬ್ರಾಯ್ಲರ್ ಫಾರ್ಮ್ ನಾನು ನಾಟಿ ಕೋಳಿ ಸಾಕ್ತಾ ಇದ್ದೀನಿ ಅಂತ ನಿಮ್ಮನ್ನ ನಾಟಿ ಕೋಳಿ ಸಾಕಿ ಅಂತ ನಾನು ಯಾವತ್ತೂ ಹೇಳೋಲ್ಲ ನಾಟಿ ಕೋಳಿ ಹೆಲ್ಪ್ ಆಗಲಿ ಅಂತಲೇ ವೀಡಿಯೋಸ್ ಮಾಡ್ತಾ ಇರುವಂಥದ್ದು ಸೊ ಮೊಟ್ಟೆ ಟಾಪಿಕ್ ಬರೋಣ ನಿಮ್ಗೆ ಯಾವುದು ಕಡಿಮೆ ರೇಟಿಗೆ ಸಿಗುತ್ತೆ ಆ ರೀತಿ ಒಂದು ಏಳು ಪಾಯಿಂಟ್ಸ್ನ ಹೇಳ್ತೀನಿ ಕಂಪ್ಲೀಟಾಗಿ ನೋಡಿ ಏಳು ಪಾಯಿಂಟ್ಸಲ್ಲಿ ಒಂದು ಮೂರು ನಾಲ್ಕು ಪಾಯಿಂಟ್ಸ್ನಾದರೂ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಕೋಳಿಗಳಿಗೆ ಮೇಂಟೈನ್ ಮಾಡ್ತಾ ಬಂದರೆ ಒಳ್ಳೆ ಮೊಟ್ಟೆಗಳಿಡುತ್ತೆ ಒಳ್ಳೆ ಗುಡ್ ರಿಸಲ್ಟು ಎಗ್ಗು ಗುಡ್ ಕ್ವಾಲಿಟಿ ಎಗ್ಸು ಮತ್ತು ಮೋರ್ ಎಗ್ಸು ಹೆಂಗೆ ಅಂತಂದರೆ ತುಂಬ ಮೊಟ್ಟೆಗಳನ್ನ ಇಡಬೇಕು ವಿತ್ತು ಒಳ್ಳೆ ರೀತಿ ಯಾವುದೇ ರೀತಿಯ ಆಮೇಲೆ ಫರ್ಟಿಲಿಟಿ ಅನ್ನುವಂಥದ್ದು ಏನು ಫರ್ಟಿ ಈ ಮೊಟ್ಟೆಗಳು ಅತಿ ಹೆಚ್ಚಾಗಿ ಆಮೇಲೆ ಇನ್ನೊಂದು ಒಬ್ಬರು ಕಾಲ್ ಮಾಡಿ ಹೇಳಿದರು ಸರ್ ಮೊಟ್ಟೆ ಇಡುತ್ತೆ ಆದರೆ ಮರಿ ಬರಲ್ಲ ಅಂತ ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನಾನು ಈಗ ತಿಳಿಸ್ತೀನಿ ಒಂದು ನಾಲ್ಕು ಪಾಯಿಂಟು ಐದು ಪಾಯಿಂಟಲ್ಲಿ ಒಂದು ಎರಡು ಮೂರಾದರೂ ಫಾಲೋ ಮಾಡಿ ನೀವು ಕೋಳಿಗಳಿಗೆ ನೀಡುವಂಥ ಫೀಡಲ್ಲಿ ಗ್ರೀನ್ ಇರಲೇಬೇಕು ತರಕಾರಿ ವೇಸ್ಟಾದರೂ ಹಾಕಿ ಸೊಪ್ಪಾದರೂ ಹಾಕಿ ನೇಫಿಯರ್ ಆದರೂ ಹಾಕಿ ಮಾಮೂಲಿ ಅದೇ ಫಾರಮ್ ಉಲ್ಲು ಅಂತಾರಲ್ಲ ನೇಫಿಯರ್ ಅದಾದರೂ ಹಾಕಿ ಯಾವುದಾದ್ರೂ ನುಗ್ಗೆ ಸೊಪ್ಪು ಅಕ್ಷೆ ನಿಮಗೆ ಯಾವುದು ಚೀಪಾಗಿ ಸಿಗುತ್ತೆ ಇಲ್ಲ ನೀವು ಯಾವುದು ಬೆಳೆಸ್ಕೊಂಡಿದ್ದೀರಾ ಅದರಲ್ಲಿ ಯಾವುದಾದ್ರೂ ಒಂದು ನಾಲ್ಕೈದು ಥರದ ಗ್ರೀನು ಗ್ರೀನ್ ಇರಲೇಬೇಕು ಆ ಫೀಡಲ್ಲಿ ಫಸ್ಟು ಗ್ರೀನ್ ಇರಲೇಬೇಕು ಬರೀ ಭತ್ತ ರಾಗಿ ಅಕ್ಕಿ ಹಾಕೋದಲ್ಲ ಯಾವುದಾದ್ರೂ ಫಾರಮ್ಲ್ಲು ನೇಫಿಯರು ನುಗ್ಗೆ ಸೊಪ್ಪು ಹಾಕ್ಸೆ ಈ ರೀತಿಯಲ್ಲಿ ಒಂದು ಗ್ರೀನ್ ಫುಡ್ಡು ವೆಜಿಟೇಬಲ್ಸ್ ವೇಸ್ಟು ಇದನ್ನು ಕೊಡಲೇಬೇಕು ಕೋಳಿಗಳಿಗೆ ಸೊ ಫಸ್ಟು ಸೆಕೆಂಡ್ ಅಂತ ಬಂದು ಸ್ನೇಹಿತರೆ ರಾಗಿ ಭತ್ತ ಇದು ಇರಲೇಬೇಕು ರಾಗಿ ಇಲ್ಲಿ ಕಂಟೆಂಟ್ ಇದೆ ನ್ಯಾಚುರಲ್ ಫೀಡ್ಸ್ ನಾನು ಹೇಳ್ತಿರೋದು ಕಮರ್ಷಿಯಲ್ ಫೀಡ್ಗೂ ಬರ್ತೀನಿ ರಾಗಿ ಇರಲೇಬೇಕು ಕಂಪಲ್ಸರಿ ನಾನು ತೋರಿಸ್ತಿದ್ದೀನಲ್ಲ ನಾನು ತೋರಿಸಿದ್ನಲ್ಲ ಈಗ ಸ್ವಲ್ಪದಲ್ಲಿ ರಾಗಿ ನಾನು ನಾಲ್ಕು ಫೀಡಲ್ಲಿ ಇದ್ದೇ ಇರುತ್ತೆ ರಾಗಿನ ಯೂಸ್ ಮಾಡಲೇಬೇಕು ಇವೆರಡು ಫೀಡಲ್ಲಿ ಬಂದರೆ ರಾಗಿ ಭತ್ತನ ಯೂಸ್ ಮಾಡಿ ಆಮೇಲೆ ಗ್ರೀನ್ನ ಯೂಸ್ ಮಾಡಿ ಇವೆರಡು ಆಯಿತಾ ಮತ್ತು ಅವು ಮೊಟ್ಟೆ ಇಟ್ಟಂಥದ್ದು ಮರಿ ಆಗಬೇಕು ಅಂತಂದರೆ ಹತ್ತು ಯಾಟೆಗೆ ಒಂದು ಉಂಜನಾದರೂ ಮೇಂಟ್ ಪಾಯಿಂಟ್ ಮಾಡಿ ಒಂದು ಇಲ್ಲ ಎರಡು ಉಂಜನಾದರೂ ಸೊ ಹತ್ತು ಯಾಟೆಗೆ ಎರಡು ಉಂಜ ಇಲ್ಲ ಉಂಜ ಕಂಪಲ್ಸರಿ ಮೇಂಟೈನ್ ಮಾಡಿ ನಿಮ್ಮ ಹತ್ರ ಇಪ್ಪತ್ತು ಯಾಟೆ ಇದ್ದು ಬರೀ ಒಂದು ಉಂಜ ಇದ್ದರೆ ಅದು ಮರಿಗಳು ಬರಲ್ಲ ಸೊ ಎಗ್ಸು ಕೂಡ ಕಡಿಮೆ ಇರುತ್ತೆ ಈ ರೀತಿಯೆಲ್ಲ ಇರುತ್ತೆ ಸೊ ಹತ್ತು ಸೊ ಅವು ಮೇಟ್ ಮಾಡಿದಂಥ ಸ್ಟಿ ಟೈಮಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ ಹಾರ್ಮೋನ್ಸ್ ಎಲ್ಲ ಇರುತ್ತಲ್ಲ ಅವೆಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ ಮೊಟ್ಟೆಗಳನ್ನೆಲ್ಲ ಚೆನ್ನಾಗಿರುತ್ತೆ ಸೊ ಆಮೇಲೆ ಮೊಟ್ಟೆ ಇಟ್ಟಂಥ ಮೊಟ್ಟೆಗಳಿಂದ ಮರಿಗಳು ಕೂಡ ಚೆನ್ನಾಗಿ ಬರುತ್ತೆ ಸೊ ಇದು ಒಂದು ಫೀಡಲ್ಲಿ ಗ್ರೀನ್ ಇರಬೇಕು ಎರಡನೇದು ರಾಗಿ ಭತ್ತ ಇವೆರಡೇ ಇರಬೇಕು ನ್ಯಾಚುರಲ್ ಮೂರನೇದು ಹತ್ತಕ್ಕೆ ಎರಡು ಉಂಜ ಏನಾದರೂ ಮೇಂಟೈನ್ ಮಾಡಿ ಹತ್ತು ಯಾಟೆಗಳಿಗೆ ಎರಡು ಉಂಜ ಇಪ್ಪತ್ತಿದ್ರೆ ನಾಲ್ಕು ಈ ರೀತಿ ಮೇಂಟೈನ್ ಮಾಡಿ ಮೂರು ಪಾಯಿಂಟ್ ಆಯಿತು ಮತ್ತು ಅವಕ್ಕೆ ಸ್ವಲ್ಪ ಸ್ಟ್ರೆಸ್ಸು ಸ್ಟ್ರೆಸ್ ಅಂತಂದರೆ ನಮಗೆ ಮಾತ್ರ ಅಲ್ಲ ಈ ಬೇಜಾರು ಈ ಥರ ಸ್ಟ್ರೆಸ್ ಅಂತೀವಲ್ಲ ಒತ್ತಡ ಅನ್ನುವಂಥದ್ದು ಕೋಳಿಗಳಿಗೂ ಕೂಡ ಆಗಬಾರ್ದು ಸೊ ನ್ಯಾಚುರಲಾಗಿ ಫ್ರೀಯಾಗಿ ಅವು ಆರಾಮಾಗಿ ಬೇಕಂಡಿದ್ರೆ ಹೊರಗಡೆ ಎಲ್ಲ ಮೊಟ್ಟೆಗಳನ್ನ ಅದೇ ತಾನಾಗಿ ಇಡುತ್ತೆ ಸೊ ಇದು ಇಷ್ಟನ್ನು ನೀವು ಮೇಂಟೈನ್ ಮಾಡಬೇಕು ನೆಕ್ಸ್ಟು ಕ್ಲೀನ್ನೆಸ್ ಆಗಲಿ ಅವನು ಕೂಡ ಅಷ್ಟೇ ಅದಕ್ಕೆ ನೀರು ಬೇಕಾದಾಗ ನೀರು ಸಿಗಬೇಕು ಕ್ಲೀನ್ನೆಸ್ ಇರಬೇಕು ಅವಕ್ಕೆ ಮೊಟ್ಟೆ ಇಡುವಂಥ ಟೈಮಲ್ಲಿ ಅದರ ಬಾಡಿಗೂ ಸ್ಟ್ರೆಸ್ ಇರುತ್ತೆ ಈಗ ಯಾವ ರೀತಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ಲೇಡೀಸ್ಗೆ ಮಾತ್ರ ಮನುಷ್ಯರಿಗೆ ಮಾತ್ರ ಸ್ಟ್ರೆಸ್ ಇರಲ್ಲ ಹೋಳಿಗಳಿಗೂ ಕೂಡ ಮೊಟ್ಟೆ ಇಡುವಂಥ ಟೈಮಲ್ಲಿ ಸ್ಟ್ರೆಸ್ ಇರುತ್ತೆ ಅದು ಶೆಕೆ ಇರೋ ಆಗಬಾರ್ದು ಅದಕ್ಕೆ ಜಾಸ್ತಿ ಆ ರೀತಿಯೆಲ್ಲ ಇರುತ್ತೆ ಸೊ ಅದರಿಂದ ಗಿಡ ಮರಗಳನ್ನ ಒಂದಷ್ಟು ನೀವು ಬೆಳಸಲೇಬೇಕು ಸರ್ ಇಷ್ಟೇ ಅಲ್ಲ ನಾವು ಮಾಡೋಕ್ಕಾಗಲ್ಲ ಏನಾದರೂ ಕಮರ್ಷಿಯಲ್ ಫೀಡ್ ಹೇಳಿ ನಾವು ರಾಗಿ ಭತ್ತ ನಮಗೆ ಈ ಸಿಟಿಗಳಲ್ಲೆಲ್ಲ ಸಿಗಲ್ಲ ನಮಗೆ ರಾಗಿ ಭತ್ತ ತುಂಬ ಕಾಸ್ಟ್ಲಿ ಕಮರ್ಷಿಯಲ್ ಫೀಡಾದರೆ ಅದೇ ಮೀನ್ಸ್ ಕಮರ್ಷಿಯಲ್ ಫೀಡಾದರೆ ಹೋಗಿ ಅಂಗಡಿಯಿಂದ ತಂದು ಹಾಕ್ಬಿಡ್ತೀನಿ ಅನ್ನುವಂಥವ್ರಿಗೆ ಇದು ಒಂದು ಟಿಪ್ಪು ನೀವು ಒಂದನ್ನು ನಾನು ತಿಳಿಸೋದು ಸ್ನೇಹಿತರೆ ಏನಂತಂದರೆ ಯಾವುದನ್ನೇ ಒಂದು ಪರ್ಚೇಸ್ ಮಾಡಬೇಕಾದ್ರೂ ಈಗ ನಾನು ಅಷ್ಟೇ ಒಂದಷ್ಟು ಅನುಭವ ಅನ್ನುವಂಥದ್ದು ಮುಖ್ಯ ಇದ್ದೇ ಇರುತ್ತೆ ನೀವು ಅಂಗ್ಡಿಗೆ ಹೋಗ್ತೀರಾ ಒಂದು ಫೀಡ್ನ ಈಗ ತುಂಬ ಜನ ಸರ್ ಇಲ್ಲಿ ಫೀಡ್ ಸಿಗ್ತಾ ಇಲ್ಲ ಅಂತ ನನಗೆ ಫೋನ್ ಮಾಡ್ತಾರೆ ನಾನು ಫೀಡ್ನ ನಿಮ್ಗೆ ಸಪ್ಲೈ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ತುಂಬ ಥರ ಇರುತ್ತೆ ಫ್ರೀ ಸ್ಟಾರ್ಟ್ ಇರುತ್ತೆ ಸ್ಟಾರ್ಟರ್ ಇರುತ್ತೆ ಫಿನಿಷರ್ ಇರುತ್ತೆ ಲೇಯರ್ ಇರುತ್ತೆ ಅದು ಬಿಟ್ಟರೆ ಆರ್ಗ್ಯಾನಿಕ್ ಫೀಡ್ಗಳಿರುತ್ತೆ ಮತ್ತು ಕೆಮಿಕಲ್ಗಳು ಟ್ಯಾನಿಕ್ ಅವು ಇವು ತುಂಬ ಥರ ಇರುತ್ತೆ ನೀವೇನಾದರೂ ಒಂದು ಕೋಳಿ ಫೀಡ್ ಅಂಗಡಿಗೋ ಇಲ್ಲ ಪೋಲ್ಟ್ರಿಗೆ ಸಂಬಂಧಪಟ್ಟಂತಹ ಒಂದು ಅಂಗಡಿಗೋದ್ರೆ ಇವೆಲ್ಲ ಇರುತ್ತೆ ಸೊ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಸ್ಟಾರ್ಟ್ರು ಇಲ್ಲ ಪ್ರೀ ಸ್ಟಾರ್ಟ್ರು ಅನ್ನುವಂಥದ್ದು ಮರಿಗಳಿಗೆ ಕೊಡುವಂಥದ್ದು ಪ್ರೀ ಸ್ಟಾರ್ಟ್ರು ಸ್ಟಾರ್ಟ್ರು ಮೀಡಿಯಮ್ ಆಗಿರೋ ಕೋಳಿಗಳಿಗೆ ಕೊಡುವಂಥದ್ದು ಫಿನಿಷರು ದಪ್ಪಾಗೋಕ್ಕೆ ಕೋಳಿಗಳನ್ನ ಫ್ಯಾಟ್ನಿಂಗ್ ಮಾಡೋಕ್ಕೆ ಕೊಡುವಂಥದ್ದು ಫಿನಿಷರು ಈ ಮೂರನ್ನ ತಂದು ನೀವೇನಾದರೂ ನಾಟಿ ಕೋಳಿಗಳಿಗೆ ಇಲ್ಲ ಮೊಟ್ಟೆ ಇಡುವಂಥ ಕೋಳಿಗಳಿಗೆ ಹಾಕಿದ್ರೆ ಅದೇನು ಮಾಡುತ್ತೆ ಕೋಳಿಗಳಲ್ಲಿ ಬೊಜ್ಜನ್ನ ಮೀನ್ಸ್ ಕೊಬ್ಬನ್ನು ಜಾಸ್ತಿ ಮಾಡ್ತಾ ಇರುತ್ತೆ ಹೊರತು ಮೊಟ್ಟೆಗಳು ಇಡೋ ಥರ ಅದನ್ನು ಅದನ್ನು ಸ್ಟಿಮುಲೇಟ್ ಮಾಡೋಲ್ಲ ಕೋಳಿಗಳು ಮೊಟ್ಟೆ ಇಡೋ ಥರ ಮಾಡೋಲ್ಲ ಸೊ ಅದರಿಂದ ನೀವು ಏನೇ ಫೀಡ್ ಪರ್ಚೇಸ್ ಮಾಡಬೇಕಾದ್ರೂ ಸರ್ ಮೊಟ್ಟೆ ಇಡ್ತಿಲ್ಲ ಕೋಳಿ ಅಂದ್ಬಿಟ್ಟು ಹೋಗಿ ನೀವು ಫಿನಿಷರ್ ತಂದು ಹಾಕಿದ್ರೆ ಇಂದು ಇನ್ನೂ ಮೊಟ್ಟೆ ಇಡೋಲ್ಲ ಇನ್ನೂ ಅದೇನು ಮಾಡುತ್ತೆ ಇನ್ನೂ ಮೊಟ್ಟೆ ಇಡುವಂಥ ಲಕ್ಷಣಗಳನ್ನ ಕಡಿಮೆ ಮಾಡುತ್ತೆ ಸೊ ಆಗ ನಿಮ್ಮ ಕೋಳಿಗಳು ಮೊಟ್ಟೆ ಇಡೋಲ್ಲ ನೀವೇನಾದರೂ ಕಮರ್ಷಿಯಲ್ ಫೀಡ್ ಬೇಕು ನಾನು ಏನು ಮಾಡೋಕ್ಕಾಗಲ್ಲ ಅಂತಂದರೆ ಲೇಯರ್ ಅಂತ ಸಿಗುತ್ತೆ ಲೇಯರ್ ಫೀಡ್ ಅಂತ ಸಿಗುತ್ತೆ ಸೊ ಆ ಲೇಯರ್ ಫೀಡನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಲೇಯರ್ ಅಂತಂದರೆ ಅದೇ ಮೊಟ್ಟೆ ಇಡುವಂಥದ್ನ ಲೇಯರ್ ಅಂತಾರೆ ಸೊ ಅದರಲ್ಲ ಆರ್ಗ್ಯಾನಿಕ್ಕಾಗೂ ಸಿಗುತ್ತೆ ನ್ಯಾಚುರಲ್ ಆಗಿ ಅದಿಲ್ಲ ಅಂತಂದರೆ ನಿಮಗೆ ಮಾಮೂಲಿ ಕೆಮಿಕಲ್ ಯೂಸ್ಡ್ ಫೀಡ್ ಕಡೆ ಸಿಗುತ್ತೆ ಸೊ ಲೇಯರ್ ಫೀಡ್ನೇ ಯೂಸ್ ಮಾಡಬೇಕು ನಾಟಿ ಕೋಳಿಗಳಲ್ಲಿ ಮೊಟ್ಟೆ ಇಡುವಂಥ ಕೋಳಿಗಳಿಗೆ ಸೊ ಫಿನಿಷರ್ನ ನೀವು ಯೂಸ್ ಮಾಡಿದಂಥ ಸಮಯದಲ್ಲಿ ಆಗುತ್ತೆ ಅವ್ರಿಗೇನು ಅಂಗಡಿ ಅವ್ರಿಗೆ ವ್ಯಾಪಾರ ಆಗಬೇಕು ಏನೋ ಒಂದು ಹೇಳಿ ಏ ಇಡುತ್ತೆ ಕೊಡ್ರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬಟ್ ನಿಮಗೆ ಅದು ಯೂಸ್ ಆಗೋಲ್ಲ ಸೊ ಫಿನಿಷರ್ಗಳು ಯೂಸ್ ಆಗಲ್ಲ ಲೇಯರ್ ಸಿಕ್ಕರೆ ಲೇಯರ್ ತಂದು ಯೂಸ್ ಮಾಡಿ ಇಲ್ಲ ನಾವು ನ್ಯಾಚುರಲ್ ಆಗೇ ಮಾಡ್ತೀನಿ ಸರ್ ನನಗೆ ಯಾವುದೇ ರೀತಿ ಕೆಮಿಕಲ್ ಯೂಸ್ಡ್ ಫರ್ಟಿ ಇದು ಫೀಡ್ಸ್ ಬೇಡ ಅಂತಂದರೆ ಸೊ ರಾಗಿ ಇರಲಿ ಭತ್ತ ಇರಲಿ ಮೇಯ್ನಾಗಿ ಒಂದಷ್ಟು ಗ್ರೀನ್ ಇರಲಿ ಬರೀ ಅಕ್ಕಿ ಕೂಡ ಕೊಡಬೇಡಿ ಬರೀ ಫ್ಯಾಟ್ನಿಂಗ್ ಇರುತ್ತೆ ಸೊ ಈ ಈ ಚಿಪ್ಪು ರೆಡಿ ಆಗಬೇಕು ಅಂತಂದರೆ ಕ್ಯಾಲ್ಸಿಯಂನ ಅವಶ್ಯಕತೆ ಇದ್ದಿದ್ದೇನೆ ಕೋಳಿಗಳಿಗೆ ಸೊ ಕ್ಯಾಲ್ಸಿಯಂ ಅಂದ ತಕ್ಷಣ ನಿಮ್ಗೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಕೇಳಿ ಕ್ಯಾಲ್ಸಿಯಮ್ಗೋಸ್ಕರ ನಾವೆಲ್ಲ ಹಾಲು ಕುಡಿತೀವಿ ಓಕೆನಾ ಕ್ಯಾಲ್ಶಿಯಮ್ಗೋಸ್ಕರ ನಾವೆಲ್ಲ ಹಾಲು ಕುಡಿತೀವಿ ಅದೇ ಹಾಲು ಕೊಡುವಂಥ ಹಸು ಏನು ತಿನ್ನುತ್ತೆ ಈ ಗ್ರೀನನ್ನು ತಿನ್ನುತ್ತೆ ಸೊ ಗ್ರೀನಲ್ಲೂ ಕೂಡ ಕ್ಯಾಲ್ಶಿಯಮ್ ಇದ್ದೇ ಇರುತ್ತೆ ಆ ಕ್ಯಾಲ್ಸಿಯಂ ತಿಂದು ತಾನೆ ಅದು ನಮಗೆ ಹಾಲು ಕುಡಿಯುವಂಥದ್ದು ನಾವೇನು ಮಾಡ್ತೀವಿ ಗ್ರೀನ್ ತಿನ್ನಕ್ಕೆ ಹೋಗಲ್ಲ ರೆಡಿಮೇಡು ಅದೆಲ್ಲ ತಿಂದು ಏನಕ್ಕೆ ಸುಮ್ಮನೆ ಕ್ಯಾಲ್ಸಿಯಂ ಇಲ್ಲಿ ರೆಡಿ ಇರುತ್ತಲ್ಲ ಒಂದು ಲೋಟ ಮಿಲ್ಕ್ ಕುಡಿದ್ರೆ ಇಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಅನ್ನುವಂಥದ್ದು ಅದು ಹೆಂಗೆ ಗೊತ್ತಾ ಕುರಿಬಿದ್ದರೂ ಅದೇನೋ ಬಿದ್ದು ಅಳುತ್ತಾರೆ ನಮ್ಮ ಜನ ಒಬ್ಬರು ಏನು ಮಾಡ್ತಿದ್ದಾರೆ ಅದೇ 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 ಆಮೇಲೆ ಡಾಕ್ಟ್ರುಗಳು ಹೇಳುವಂಥದ್ದು ವೇದವಾಕ್ಯಗಳು ಒಂದು ಸ್ವಲ್ಪನೂ ಎಜುಕೇಟೆಡ್ ನಾವು ನಾವು ತಿಂಕ್ ಮಾಡೋ ಅನ್ನುವಂಥದ್ದು ಇರಲ್ಲ ಸೊ ಅವ್ರು ಡಾಕ್ಟ್ರುಗಳು ಏನು ಹೇಳ್ತಾರೆ ಅದನ್ನೇ ಫಾಲೋಅಪ್ ಮಾಡುವಂಥದ್ದು ಒಬ್ರು ಏನು ಹೇಳ್ತಾರೆ ಯೂಟ್ಯೂಬಲ್ಲಿ ಅದನ್ನೇ ಫಾಲೋ ಮಾಡುವಂಥದ್ದು ಆ ರೀತಿ ಮಾಡುವಂಥದ್ದು ಬೇಡ ನಿಮ್ಮ ನಾಲೆಡ್ಜ್ನ ಯೂಸ್ ಮಾಡಿ ಸೊ ಈ ಚಿಪ್ಪು ಬರಬೇಕು ಅಂದರೆ ಕ್ಯಾಲ್ಶಿಯಮ್ನ ಅವಶ್ಯಕತೆ ಇದೆ ಕ್ಯಾಲ್ಶಿಯಮ್ಮು ನಾವು ಮಿಲ್ಕಲ್ಲಿ ತಗೋತೀವಿ ಹಸುಗಳು ಈ ನೇಫಿಯರು ಆ ಹುಲ್ಲು ಕಸ ಕಡ್ಡಿ ಅವನೇ ತಿಂದು ಅವು ನಮಗೆ ಹಾಲು ಕೊಡುವಂಥದ್ದು ಸೊ ಹಾಲಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಸೊ ಅದರಿಂದ ನಿಮ್ಮ ಕೋಳಿಗಳಿಗೆ ಗ್ರೀನು ವೆಜಿಟೇಬಲ್ಸು ರಾಗಿ ಭತ್ತ ಇವೆಲ್ಲ ಸಮವಾಗಿದ್ದರೆ ಮಾತ್ರ ಇವು ಒಳ್ಳೆ ಮೊಟ್ಟೆಗಳನ್ನ ಇಡುತ್ತೆ ಅದೆಲ್ಲ ನಮ್ಮ ಕೈಯಲ್ಲಿ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಲೇಯರ್ ಫೀಡು ಮೇನಾಗಿ ಲೇಯರ್ ಫೀಡ್ನೇ ತಗೊಳ್ಳಿ ಫಿನಿಷರು ಪ್ರೀಸ್ಟಾರ್ಟ್ರ್ ಸ್ಟಾರ್ಟ್ಗಳು ಹಾಕ್ಬೇಡಿ ಲೇಯರ್ ಫೀಡ್ನೇ ತಂದು ನಿಮ್ಮ ಕೋಳಿಗಳ್ಗೆ ಹಾಕಿ ಈಗ ನಾನು ಹೇಳಿದ್ನಲ್ಲ ಫಸ್ಟ್ ನಿಮ್ಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಿಮ್ಗೆ ಯಾವುದು ಚೀಪಾಗಿ ಸಿಗುತ್ತೆ ನಿಮ್ಗೆ ಯಾವುದು ಈಸಿಯಾಗಿ ಸಿಗುತ್ತೆ ನೀವು ಯಾವುದು ಮಾಡೋಕ್ಕಾಗುತ್ತೋ ಅದನ್ನೇ ಮಾಡಿ ನಾಟಿ ಕೋಳಿಗಳನ್ನ ಆರ್ಗ್ಯಾನಿಕಾಗಿ ಬೆಳೆಸೋಕೆ ಆದರೆ ಬೆಳೆಸಿ ನಾನು ಬೆಳೆಸ್ತಾ ಇದ್ದೀನಿ ಆಗಿ ಪ್ಯೂರ್ ನಾಟಿ ಕೋಳಿಗಳನ್ನ ನಾನು ಸಾಕ್ತಾಯಿದ್ದೀನಿ ಅಂತಂದರೆ ನೀವು ಸಾಕಬೇಕು ಅನ್ನುವಂಥದ್ದು ಏನೂ ಇಲ್ಲ ನಿಮ್ಗೆ ಯಾವುದು ಸ ಈಸಿ ಆಗುತ್ತೋ ಅದನ್ನ ಮಾಡಿ ಸೊ ಲೇಯರ್ ಫೀಡ್ಗಳನ್ನ ಬೇಕಾದ್ರೆ ತಂದು ಹಾಕಿ ಆಮೇಲೆ ಅವಕ್ಕೆ ರೋಗಗಳು ಬಂದಿದ್ರು ಕೂಡ ಅವು ಮರಲ್ಲ ಆಮೇಲೆ ಮುಖ್ಯವಾಗಿ ಇದು ಹೆಂಗೆ ಅಂದರೆ ಚೈನ್ ಲಿಂಕು ಒಂದೇ ಇದರಲ್ಲಿ ಏನೂ ಆಗೋಕ್ಕಾಗಲ್ಲ ವಾರ್ಮಿಂಗ್ ಮಾಡಬೇಕು ಇವೆಲ್ಲ ಇರ್ತವೆ ಕೋಳಿಗಳದ್ದು ಇದೆಯಲ್ಲ ಒಂದೊಂದಲ್ಲ ಒಂದೊಂದನ್ನು ಒಂದೊಂದನ್ನು ಒಂದೊಂದು ಥರ ಒಂದು ಒಂದಕ್ಕೆ ಸಂಬಂಧ ಲಿಂಕ್ ಥರ ಇದು ಸೊ ವಾರ್ಮಿಂಗ್ ಮಾಡಿಲ್ಲ ಅಂತಂದ್ರೂ ಈ ಕೋಳಿಗಳು ತಿಂದಂಥ ಫೀಡ್ನೆಲ್ಲ ಆ ಹುಳಗಳೇ ತಿನ್ಕೊಂಬಿಡ್ತಿರುತ್ತೆ ಸರಿಯಾಗಿ ಮೊಟ್ಟೆ ಇಡೋಲ್ಲ ಸರಿಯಾಗಿ ಚಿಪ್ ಫಾರ್ಮೇಷನ್ ಆಗೋಲ್ಲ ಇವೆಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ಪ್ರಾಪರಾಗಿ ತಿಳ್ಕೊಂಡು ನೀವು ಮಾಡಿ ಸ್ನೇಹಿತರೆ ಸೊ ಮುಂದಿನ ವೀಡಿಯೋದಲ್ಲಿ ನೀವು ಡೌಟ್ಗಳಿದ್ರೆ ವಾಟ್ಸಪ್ ಮಾಡಿ ಅದನ್ನು ಸ್ವಲ್ಪ ನಾನು ಸ್ಟಡಿ ಮಾಡಿ ನಿಮಗೆ ತಿಳಿಸ್ತೀನಿ ಈ ರೀತಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಮಾಡ್ತೀನಿ ನೆಕ್ಸ್ಟ್ ಎಲ್ಲ ಈ ಗೋಟ್ ಬಗ್ಗೆ ಆಮೇಲೆ ಈ ಕೋಳಿ ಬಗೆ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಇರ್ತೀನಿ ಸ್ನೇಹಿತರೆ ಸೊ ಈ ವೀಡಿಯೋಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದೊಂದು ಮೊಟ್ಟೆ ಹದಿನೈದು ಹದಿನೈದು ರೂಪಾಯಿ ನಾವೇನೂ ಕೊಡೋಲ್ಲ ಆದಷ್ಟು ಮನೆಗೆ ಯೂಸ್ ಮಾಡ್ಕೊಳ್ತೀವಿ ಕಾವಿಗೆ ಇಲ್ಲೊಂದು ನೂರು ನೂರೈವತ್ತು ಕೋಳಿಗಳಿರೋ ಥರ ಮೇಂಟೈನ್ ಮಾಡ್ಕೊಂಡು ಮಿಕ್ಕಿದ ಮೊಟ್ಟೆಗಳನ್ನೆಲ್ಲ ಯೂಸ್ ಮಾಡ್ತೀನಿ ನಾವು ಸಾಕಿರೋದೇ ಅದಕ್ಕೆ ತಾನೆ ಸೊ ಫುಡ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೀವಿ ಸರಿ ಸ್ನೇಹಿತರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಎಲ್ಲ ತಿಳಿಸಿ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ ಫುಲ್ಲಾಗಿ ನೋಡಿ ಆದಷ್ಟು ಕಾಲ್ನ ಮಾಡೋಕ್ಕೆ ಹೋಗಬೇಡಿ ಬಾಯ್ ಬಾಯ್ ಥ್ಯಾಂಕ್ ಯು